ಬಂದಿದ್ದಾರೆ, ಯಾವ ರೀತಿಯಾಗಿ ಗೌರಿ ಪೂಜೆಯನ್ನ ಆಚರಿಸ್ತಾರೆ, ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ತಾರೆ ನೋಡೋಣ ಬನ್ನಿ. ಪೂಜೆ ಮಾಡಿರೋದು ಗಂಗೆ ಪೂಜೆ ಮಾಡ್ಕೊಂಡ್ ಬಂದಿರೋದು, ಅದು ಗಂಗೆ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಫಸ್ಟ್ ಗಂಗೆ ಪೂಜೆ ಮಾಡ್ಕೊಂಡ್ ಬಂದು ಗೌರಿ ತಗೊಂಡ್ಬರ್ತೀವಿ. ಅಂದ್ರೆ ಮಣ್ಣಿನ ಗೌರಮ್ಮನ ತರೋದಿಲ್ಲ, ಗಂಗೆ ಪೂಜೆಯಲ್ಲಿ ಗಂಗೆ ತಗೊಂಡ್ಬರ್ತೀವಲ್ಲ, ಗಂಗೆ ತಗೊಂಬಂದು ಗೌರಿ ಮುಖಪದ್ಮ ಇರುತ್ತೆ, ಅದನ್ನ ಇಟ್ಬಿಟ್ಟು ಪೂಜೆಗಿಡ್ತೀವಿ. ಆಮೇಲೆ ಮೇನ್ ಗೌರಿ ಅಂದ್ರೆ ಇಲ್ಲಿದೆ, ಇದು ಅರ್ಶನದಲ್ಲಿ ಮಾಡ್ತೀವಿ. ನಾವು ಅರ್ಶನದಲ್ಲಿ ಮಾಡಿ ಗೌರಿ ಪೂಜೆ ಮಾಡ್ತೀವಿ. ಗೌರಿ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ಗೆ ಅಷ್ಟೋತ್ತರ ಎಲ್ಲ ಹೇಳ್ತೀವಿ. ಅಷ್ಟೋತ್ತರ ಎಲ್ಲ ಹೇಳ್ಬಿಟ್ಟು ಎಲ್ಲಾ ತರದ್ದು ಪುಷ್ಪ ಪತ್ರೆ ಎಲ್ಲವುದನ್ನು ಸಮರ್ಪಿಸ್ತೀವಿ. ಅದಕ್ಕೆ ನಾವು ಹೆಚ್ಚು ಕಮ್ಮಿ ಈಗ ಒಂದು 56 ವರ್ಷದಿಂದ ನಾವು ಪೂಜೆ ಮಾಡ್ತಾ ಇರೋದು ನಮ್ಮ ಮನೇಲಿ. ಈಗ ಮೊದಲು ನಾನೊಬ್ಳೆ ಇದ್ದೆ, ಈಗ ಸೊಸೆದಿರಿದ್ದಾರೆ, ಮಗಳಿದ್ಲು, ಮಗಳು ಮಾಡ್ತಾ ಇದ್ಲು, ಈಗ ಅವರು ಬಾಗಲಕೋಟೆಯಲ್ಲಿದ್ದಾಳೆ, ಅವಳು ಅವ್ರ ಮನೇಲಿ ಮಾಡ್ತಾಳೆ. ಗೌರಿಯನ್ನು ತುಂಬಾ ಸುಂದರವಾಗಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಗೌರಿ ಪೂಜೆಯನ್ನ ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದಾರೆ, ಹೇಗೆಲ್ಲ ಆಚರಿಸ್ತಾರೆ, ಅಷ್ಟೋತ್ತರ ನಾಮಾವಳಿ ಎಲ್ಲ ಪಠಿಸ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಹೇಳಿ ಸುನಂದ ಅವರು, ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಿ? ನಾವು ಇದು ಪೂಜೆ ಶುರು ಮಾಡಿ 58 ವರ್ಷ ಆಯ್ತು. ನನ್ನ ಮದ್ವೆ ಆಗಿ 62ನೇ ಇಸ್ವಿಲಿ ನಮ್ಮ ಮದ್ವೆ ಆಗಿದ್ದು, ಅವಾಗಲಿಂದ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ಮನೇಲಿ ನಮ್ಮ ತವ್ರ ಮನೆಯಲ್ಲೂ ಮಾಡ್ತಾ ಇದ್ರು, ಚಿತ್ರದುರ್ಗ ನಮ್ಮ ತವ್ರ ಮನೆ, ಬೀರೂರು ನಮ್ಮ ಗಂಡನ ಮನೆ, ಅಲ್ಲೂ ಇದೇ ಥರ ಪೂಜೆ ಮಾಡ್ತಾ ಇದ್ರು. ಎರಡೂ ಕಡೆ ಒಂದೇ ಥರ ಪೂಜೆ ಇರೋದ್ರಿಂದ ನಾವು ಅವಾಗಲಿಂದ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಗೌರಿ ಪೂಜೆ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಶುಕ್ರ ಗೌರಿ ಅವನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೇಯ್ನು ಅರ್ಶನದ ಗೌರಿ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅರ್ಶನದ ಗೌರಮ್ಮನ ಪೂಜೆ ಮಾಡ್ತೀವಿ. ಆಮೇಲೆ ಗಂಗೆ ತಗೊಂಬಂದು ಗಂಗೆ ಪೂಜೆ ಮಾಡ್ಕೊಂಬಂದು ಬೆಳ್ಳಿ ಮುಖವಾಡ ಇಟ್ಟು ಗೌರಿ ಮಾಡ್ತೀವಿ. ಮಣ್ಣಿನ ಗೌರಮ್ಮನೇ ನಮ್ಮನ್ನು ತರೋದಿಲ್ಲ. ಸರಿ, ಆಮೇಲೆ ಗಂಗೆ ಪೂಜೆ ಮಾಡ್ಕೊಂಡು ಬಂದಮೇಲೆ ಈಗ ಸೊಸೆದಿರೆಲ್ಲ ಸೇರ್ಕೊಂಡಿದ್ದಾರೆ. ನಾನು ಮೊದಲು ಇಷ್ಟೆಲ್ಲ ಅಲಂಕಾರ ಮಾಡೋಕೆ ಆಗ್ತಿರ್ಲಿಲ್ಲ, ನಾವು ಸುಮ್ಮನೆ ಪೂಜೆ ಮಾಡ್ತಾ ಇದ್ವಿ. ಈಗ ಸೊಸೆದಿರು ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಈಗ ಖುಷಿ ಖುಷಿಯಿಂದ ಮಾಡ್ತಾ ಇದ್ದಾರೆ, ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಾವು ಸಾಧಾರಣ ಮಾಡ್ತಾ ಇದ್ವಿ, ಇಷ್ಟೊಂದು ಅದ್ದೂರಿಯ ಮಾಡ್ತಿರ್ಲಿಲ್ಲ. ಸರಿ, ಅಷ್ಟೋತ್ತರ ಹೇಳ್ಬೇಕಾದ್ರೆ ಎಲ್ಲರೂ ಕೂತ್ಕೋತಾರೆ, ಎಲ್ಲ ಥರದ ಪತ್ರೆಗಳು ಹೂವು ಎಲ್ಲ ಇಟ್ಟಿರ್ತೀವಿ. ಅಷ್ಟೋತ್ತರ ಇಳಿದಾದ್ಮೇಲೆ ಕತೆ ಇರುತ್ತೆ. ಸರಿ, ಕತೆ ಹೇಳಿ ಆಮೇಲೆ ಮಂಗಳ ಹಾಡ್ತೀವಿ. ಗೌರಿ ಪೂಜೆಯನ್ನು ಇವರು ತುಂಬಾ ಸುಂದರವಾಗಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ. ಗೌರಿ ಪೂಜೆಯನ್ನ ಮಾಡ್ಬೇಕಂದ್ರೆ ಎಷ್ಟು ದಿನದ ತಯಾರಿ ನಡೆಸ್ತಾರೆ, ಎಲ್ಲಿಂದ ಗಂಗೆಯನ್ನ ತರ್ತಾರೆ, ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸುನಂದ ರಾಜಶೇಖರ್ ಅವರಲ್ಲಿ. ಸುನಂದ ರಾಜಶೇಖರ್ ಅವರೇ, ಎಷ್ಟು ದಿನದಿಂದ ಇದಕ್ಕೆ ತಯಾರಿ ನಡೆಸ್ತಾ ಇದ್ದೀರಾ, ಆಮೇಲೆ ಹೇಗೆ ಗಂಗೆಯನ್ನ ಹೇಗೆ ಕೂರಿಸ್ತೀರಾ, ಎಲ್ಲ ಮಾಹಿತಿ ನಮ್ಮ ವೀಕ್ಷಕರಿಗೆ. ಎಷ್ಟು ದಿವಸದಿಂದ ತಯಾರಿ ಅಂದ್ರೆ, ಗೌರಿ ಪೂಜೆ ಶ್ರಾವಣ ಮಾಸ ಶುರು ಆಗ್ತಿದ್ದಂಗೆ ನಾವು ಮೇನ್ ಗೆದ್ದೆ ವಸ್ತ್ರ ಮಾಡಕ್ ಶುರು ಮಾಡ್ತೀವಿ. ಗೆದ್ದೆ ವಸ್ತ್ರ ಬತ್ತಿಗಳು ಇವೆಲ್ಲ ಮೇನ್ ಬೇಕು ಗೌರಿ ಪೂಜೆಗೆ ಮಾಡ್ಕೋತೀವಿ. ಸರಿ, ಗಂಗೆ ಪೂಜೆಗೆ ಪ್ರತಿಯೊಂದು ತಗೊಂಡೋಗ್ತೀವಿ. ಗಂಗೆ ಪೂಜೆ ಮಾಡಕ್ಕೆ ಕೊಡ ಚಂಬು ಏನಾರು ತಗೊಂಡೋಗ್ತೀವಲ್ಲ, ಅದರೊಳಗಡೆ ಹಾಲು ತುಪ್ಪ ಎಲ್ಲ ಹಾಕೊಂಡು ವಿಳ್ಯದೆಲೆ ಅಡಿಕೆ ಚಿಗ್ಲಿ ತಂಬಿಟ್ಟು ಅವೆಲ್ಲ ಮಾಡ್ಕೋತೀವಿ. ಅವನ್ನೆಲ್ಲ ಮಾಡ್ಕೊಂಡು ಕಡಲೆಕಾಳು ಹಸಿ ಕಡಲೆಕಾಳು ಚಿಗ್ಲಿ ತಂಬಿಟ್ಟು ಆ ವಿಳ್ಯದೆಲೆ ಅಡಿಕೆ ಅವನ್ನೆಲ್ಲ ತಗೊಂಡೋಗ್ತೀವಿ. ಅಲ್ಲಿ ಗಂಗೆ ಪೂಜೆ ಹತ್ರ ಬಾವಿ ಇದ್ರೆ ಬಾವಿ, ಇವಾಗ ಏನು ಬಾವಿ ಇಲ್ಲ, ಬೋರ್ವೆಲ್ ಹತ್ರನೇ ಪೂಜೆ ಮಾಡಿ ಅಲ್ಲಿ ಕೊಡ ಅದಕ್ಕೆ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಅಲ್ಲೆಲ್ಲ ವಿಳ್ಯದೆಲೆ ಅಡಿಕೆ ಅದನ್ನೆಲ್ಲ ಜೋಡಿಸಿ ಮುತ್ತೈದರ ಜೊತೆಯಲ್ಲಿ ಇರ್ತಾರೆ. 3 ಜನ ಇದ್ರೆ 3 ಜನ, 5 ಜನ ಇದ್ರೆ ಎಷ್ಟು ಜನ ಇದ್ರೂ ಹೋಗ್ಬೋದು, ಅದಕ್ಕೇನಿಲ್ಲ. ಎಲ್ಲರಿಗೂ ಪೂಜೆ ಮಾಡಿಬಿಟ್ಟು
ಅವ್ರಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಕೈಗೆ ಕಂಕಣ ಕಟ್ತೀವಿ. ಅರಿಶಿನದ ದಾರ ಮಾಡ್ಕೊಂಡು ಅದಕ್ಕೆ ಶಾವಂತಿಗೆ ಕಟ್ಟಿರ್ತೀವಿ, ಕಂಕಣ ಕಟ್ಬಿಟ್ಟು ಅವ್ರಿಗೆಲ್ಲ ಉಡಿ ತುಂಬ್ತೀವಿ, ಪೂಜೆ ಮಾಡ್ಕೊಂಡು ಬರ್ತೀವಿ. ಈ ಕಂಕಣವನ್ನು ಕಟ್ತೀರಿ ಅಂತ ಹೇಳ್ತೀರಾ, ಈ ಕಂಕಣವನ್ನ ಹೇಗೆ ತಯಾರಿಸ್ತೀರಿ, ಆಮೇಲೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀರಿ ಅದನ್ನ ಸ್ವಲ್ಪ ಹೇಳಿ. ಕಂಕಣ ಕಟ್ಟೋದಕ್ಕೆ ಹಸಿ ದಾರ ಬೇಕದಕ್ಕೆ. ಹಸಿ ದಾರದೊಂದಿಗೆ ಸ್ವಲ್ಪ ಅರಿಶಿನ ಮಾಡ್ಕೋತೀವಿ. ಅರಿಶಿನ ದಾರ ಮಾಡ್ಕೊಂಡು ಅದಕ್ಕೆ ಶಾವಂತಿಗೆ ಹೂಗಳು ಕಟ್ತೀವಿ. ಶಾವಂತಿಗೆ ಹೂವು ಇಲ್ಲ ಅಂದ್ರೆ ಬೇರೆ ಏನು ಹೂವು ಇದ್ರು ಕಟ್ಬಿಟ್ಟು ದಾರಗಳು ಮಾಡ್ಕೋತೀವಿ. ಅದು ಕೈ ಕಟ್ಟ ಅಷ್ಟುದ್ದ ಮಾಡ್ಕೋತೀವಿ, ಐದೆಳೆ ಹಿಂಗೆಲ್ಲ ಮಾಡ್ಕೋತೀವಿ. ಮಾಡ್ಕೊಂಡು ಅದನ್ನ ಎಲ್ಲ ಮುತ್ತೈದವ್ರಿಗೆಲ್ಲ ಕೈ ಕಟ್ತೀವಿ ದಾರಗಳು. ಅದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಗೌರಿ ಪೂಜೆಗೆ. ಗೌರಿ ಪೂಜೆಗಾಗಿ ಕಂಕಣವನ್ನ ತಯಾರಿಸ್ತಾರೆ, ಈ ಕಂಕಣವನ್ನ ಹೇಗೆ ತಯಾರಿಸ್ತಾರೆ ಅಂತ ಸುನಂದ ರಾಜಶೇಖರ್ ಅವರು ಹೇಳ್ತಾರೆ ಕೇಳಿ. ಹಸಿ ದಾರದಿಂದ ಅದು ಮೂರೆಳೆ ಆಗ್ಲಿ ಐದೆಳೆ ಆಗ್ಲಿ ಅದಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಪೂಜೆ ಕುತ್ಕೊಳ್ಬೇಕಾದ್ರೆ ಕಂಕಣ ಕಟ್ಕೊಂಡು ಕುತ್ಕೊಂಡ್ರೆ ಪೂಜೆ ಶ್ರೇಷ್ಠ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವಿ ಪೂಜೆ ಕುತ್ಕೊಳ್ಬೇಕಾದ್ರೆ ಮುತ್ತೈದೆಯವ್ರಿಗೆಲ್ಲ ಕಂಕಣ ಕಟ್ಟಿ ನಾವು ಕಂಕಣ ಕಟ್ಟಿಸ್ಕೊಂಡು ಪೂಜೆ ಕುತ್ಕೋತೀವಿ. ಇದು ಹೂವಿಗೆ ಒಂದು ಮೂರೆಳೆ ಹಸಿ ದಾರ ಕಟ್ತೀವಿ, ಮೂರೆಳೆ ಆಗಲಿ ಐದೆಳೆ ಆಗಲಿ ಅರಿಶಿನ ಮಾಡಿಕೊಂಡು ಕಟ್ತೀವಿ. ಇದು ಕಂಕಣಬದ್ಧವಾಗಿ ಪೂಜೆ ಕುತ್ಕೋಬೇಕು, ನಾವು ಕಟ್ಕೋಬೇಕು, ನಮ್ಮ ಜೊತೆ ಪೂಜೆ ಕುಂದಿಸ್ಕೊಳ್ಳೋರ್ಗೂ ಕಟ್ಟಬೇಕು. ಆ ಕಂಕಣಬದ್ಧವಾಗಿ ಇದನ್ನು ಕಟ್ಕೊಂಡು ಕುತ್ಕೊಂಡ್ರೆ ಪೂಜೆ ಶ್ರೇಷ್ಠ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಂಕಣಬದ್ಧವಾಗಿ ಕುತ್ಕೊಂಡು ಪೂಜೆ ಶುರು ಮಾಡ್ತೀವಿ. ಈ ಗಂಗೆಗೆ ಹೋಗಿ ಪೂಜೆ ಮಾಡ್ತೀರಿ, ಗಂಗೆಯಿಂದ ಗೌರಿಯನ್ನು ತಗೊಂಡ್ಬರ್ತೀರಾ ಅಲ್ಲಿಗೆ ಹೋಗ್ಬಿಟ್ಟು, ಇದು ಹೆಂಗ್ ಮಾಡ್ತೀರಾ ಅದ್ರ ಬಗ್ಗೆ ಒಂದಷ್ಟು? ಹೌದು, ಅಲ್ಲಿ ಹಾಲು ತುಪ್ಪ ಎಲ್ಲ ಹಾಕಿ ಮೂರ್ ಚಮ್ ತಗೊಂಡೋಗಿರ್ತೀವಿ, ಚೆಂಬು ಕೊಡ ಏನಾರ ತಗೊಂಡೋಗ್ಬೋದು. ಅದಕ್ಕೆ ಒಂದು ಬ್ಲೌಸ್ ಪೀಸು ತಗೊಂಡೋಗಿರ್ತೀವಿ, ಬಿಳೆದೆಲೆ ಎಲ್ಲ ತಗೊಂಡೋಗಿರ್ತೀವಿ. ಅದಕ್ಕೆ ಅಲ್ಲೇ ಅಲಂಕಾರ ಮಾಡ್ತೀವಿ, ಕಳಸದ ಥರ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅದಕ್ಕೆಲ್ಲ ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಒಂದು ಮೂರು ಜನ ತಲೆ ಮೇಲೆ ಇಟ್ಕೊಂಡು ತಗೊಂಡ್ಬರ್ತಾರೆ. ಅದನ್ನು ಮೂರು ಕಳಸನ್ನು ತಗೊಂಡ್ಬರ್ತಾರೆ, ತಗೊಂಬಂದು ಮನೆ ಒಳಗಡೆ ಬಂದು ಅದನ್ನು ಪೂಜೆಗಿಡ್ತೀವಿ. ಒಂದು ಪೂಜೆಗಿಡ್ತೀವಿ, ಇನ್ನೆರಡು ಗಂಗೆನ ಹಂಗೆ ಸುಮ್ಮನೆ ಪೂಜೆಗಿಡ್ತೀವಿ. ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ, ಅದನ್ನು ಇಟ್ಬಿಟ್ಟು ಆಮೇಲೆ ಎಲ್ಲ ಅಲಂಕಾರನೂ ಮಾಡ್ತೀವಿ. ಮಾಡಿದ್ದಾರೆ ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಸಾಕ್ಷಾತ್ ಗೌರಿನೇ ಇಲ್ಲಿ ಬಂದು ನೆಲೆಸಿದಾಳೆ ಅನ್ನೋ ತರ ಅಲಂಕಾರ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಸೀರೆಯನ್ನ ಉಡಿಸಿ ಹೂವನ್ನ ಮುಡಿಸಿ
ಬತ್ತಿಯನ್ನ ಮಾಡಿಕೊಂಡು ದೇವರನ್ನ ಅಲಂಕಾರ ಮಾಡಿದ್ದಾರೆ. ಅಂತೆಯೇ ಫಲ ಪುಷ್ಪಗಳನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಕೂಡ ಅರ್ಪಿಸಿದ್ದಾರೆ. ಬಾಳೆ ಕಂಬ, ದೀಪ, ತುಪ್ಪದ ದೀಪವನ್ನು ಹಚ್ಚಿಕೊಂಡು ದೇವಿಯನ್ನ ಪೂಜಿಸುತ್ತಾರೆ. ಗೌರಿ ಮಂಟಪವನ್ನು ಎಷ್ಟೊಂದು ಚೆನ್ನಾಗಿ ಅಲಂಕರಿಸಿದ್ದಾರೆ ಅಂದ್ರೆ ನೋಡೋಕೆ ಕಣ್ಣು ಸಾಲಲ್ಲ. ಅಂತೆಯೇ ದೇವರಿಗೆ ನೈವೇದ್ಯವಾಗಿ ಬಾಳೆಹಣ್ಣು, ದ್ರಾಕ್ಷಿ, ಮುಸುಂಬಿ, ಸೇಬು ಈ ಮೊದಲಾದ ಹಣ್ಣುಗಳನ್ನ ದೇವರಿಗೆ ಅರ್ಪಿಸಿದ್ದಾರೆ. ಅಂತೆಯೇ ತಂಬಿಟ್ಟು ಕೂಡ ಮಾಡಿಬಿಟ್ಟು ದೇವರಿಗೆ, ಗೌರಿ ತಂಬಿಟ್ಟು ಪ್ರಿಯೆ, ಹಾಗಾಗಿ ಗೌರಿಗೆ ತಂಬಿಟ್ಟು ಕೂಡ ಮಾಡಿಬಿಟ್ಟು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದ್ದಾರೆ. ಅಂತೆಯೇ ಇಲ್ಲಿ ಮಲ್ಲಿಗೆ ಹೂವಿನಿಂದ ಗೌರಿಯನ್ನು, ಅರಿಶಿನ ಗೌರಿಯನ್ನು ಅಲಂಕರಿಸಿದ್ದಾರೆ. ಅಂತೆಯೇ ಬಾಗಿನ ಕೊಡೋದಿಕ್ಕೆ ಬಾಗಿನವನ್ನು ಕೂಡ ರೆಡಿ ಮಾಡಿದ್ದಾರೆ. ಈ ಎಲ್ಲಾ ವಿಶೇಷತೆಯನ್ನು ಗೌರಿ ಹಬ್ಬದಂದು ಎಲ್ಲಾ ಬಾಗಿನವನ್ನು ಅರ್ಪಿಸುವುದರ ಮುಖಾಂತರ ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ ಎಂಬುದೇ ಇವರ ಆಶಯ. ಗಣೇಶನಿಗೆ ಅಪ್ಪ, ಮೋದಕ ಕಜ್ಜಾಯ, ಕಡುಬು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಗೌರಿಗೆ ಯಾವ್ದು ಇಷ್ಟ? ಗೌರಿಗೆ ಯಾವ್ದೆಲ್ಲ ನೈವೇದ್ಯ, ಯಾವ್ದೆಲ್ಲ ವೈವಿಧ್ಯ ತಿನಿಸುಗಳನ್ನ ಮಾಡಿ ಗೌರಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ ಅವರಿಂದಲೇ ಕೇಳೋಣ. ಬನ್ನಿ, ಗೌರಿಗೆ ನೈವೇದ್ಯಕ್ಕಾಗಿ ಏನೆಲ್ಲ ಮಾಡ್ತೀರಾ? ಗೌರಿಗೆ ಏನೆಲ್ಲ ಇಷ್ಟ ನೈವೇದ್ಯಕ್ಕೆ ಅಂತಂದ್ರೆ? ಸಾಮಾನ್ಯ ಹೋಳಿಗೆ ಮಾಡ್ತೀವಿ. ಹೋಳಿಗೆ ಸರಿ ನೆಂಚ್ಕೊಳ್ಳೋದಕ್ಕೆ ಏನು, ಕೋಸಂಬರಿ ಪಲ್ಯ ಎಲ್ಲ ಮಾಡ್ತೀವಿ. ಮೊಸರು ಅನ್ನ ನೈವೇದ್ಯ ಮಾಡ್ತೀವಿ, ಅದ್ರ ಜೊತೆಯಲ್ಲಿ ಮಾಡ್ಬಿಟ್ಟು ಎಡೆ ಮಾಡ್ತಾ ಇದೀವಿ ಗೌರಿಗೆ. ಹೋಳಿಗೆ ಮೇನ್ ಹೋಳಿಗೆ ಮಾಡ್ತೀವಿ ಗೌರಿಗೆ ಅಂತ ಹೇಳ್ಬಿಟ್ಟು. ಗೌರಿ ಪೂಜೆಯನ್ನಂತೂ ಮಾಡ್ತಾರೆ, ಆದ್ರೆ ಗೌರಿಯನ್ನ ಯಾವಾಗ ವಿಸರ್ಜಿಸ್ತಾರೆ, ಗಣೇಶನನ್ನ ಪ್ರತಿಷ್ಠಾಪಿಸ್ತಾರ, ಈ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಬಸವ. ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಗಲ್ಲಿ ಗಲ್ಲಿಯಲ್ಲಿ ಕೂಡ ಗಣಪತಿ ಕೂರಿಸಿದ್ದೀರಾ? ಮತ್ತಾಗ ತಡ ತಗೊಳ್ಳಿ ನಿಮ್ಮ ಸೆಲ್ಫೋನ್, ಗಣಪನ ಜೊತೆ ಒಂದು ಸೆಲ್ಫಿ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಫೋಟೋ ನಮ್ಮ ವಾಹಿನಿಯ ಮುಖಾಂತರ ಪ್ರಸಾರ ಮಾಡ್ತೀವಿ. ಇದು ಸೆಲ್ಫಿ ವಿತ್ ಗಣಪ. ನಂತರ ಮತ್ತೆ ಗೌರಿ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿಯನ್ನು ಪ್ರತಿಷ್ಠಾಪಿಸಿದ್ದಾರೆ, ಪೂಜೆ ಎಲ್ಲ ಮಾಡಿದ್ದಾರೆ, ಆದ್ರೆ ಗೌರಿಯನ್ನು ಯಾವಾಗ ವಿಸರ್ಜಿಸ್ತಾರೆ ಈ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಗೌರಿಯನ್ನು ಯಾವಾಗ ವಿಸರ್ಜಿಸ್ತೀರಾ, ಹೆಂಗ್ ಪೂಜೆ ಮಾಡ್ತೀರಾ, ಅಂದ್ರೆ ಉಪವಾಸ ಇರ್ತೀರಿ ಅಂತ ಹೇಳ್ತೀರಾ? ಗೌರಿ ಹಬ್ಬದಲ್ಲಿ ನಾವು ಹೆಣ್ಮಕ್ಳಿಗೆ ಬಾಗಿನ ಕೊಡ್ತೀವಿ, ಮರದ ಬಾಗಿನ ಅಂತ ಹೇಳ್ಬಿಟ್ಟು. ಮರದಲ್ಲಿ ಎಲ್ಲ ಸಾಮಾನುಗಳು ಇಡ್ತೀವಿ, ಹಣ್ಣುಗಳು ಇಡ್ತೀವಿ, 5 ತರ ಹಣ್ಣು ಇಡ್ತೀವಿ, ಚಿಗ್ಲಿ, ತಂಬಿಟ್ಟು, ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಆಮೇಲೆ ಬ್ಲೌಸ್ ಪೀಸು, ಬಳೆಗಳು, ಆಮೇಲೆ ಬಳೆ, ಬಿಚ್ಚೋಲೆ, ಕನ್ನಡಿ, ಬಾಚಿನಿಕೆ, ಈ ಸಾಮಾನುಗಳನ್ನೆಲ್ಲ ಬಾಗಿನ ಮರದಲ್ಲಿ ಇಡ್ತೀವಿ. ಅದು ಮುತ್ತೈದೆಯವ್ರಿಗೆ ಶ್ರೇಷ್ಠ ಈ ಗೌರಿ ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮರದಲ್ಲಿ ಇಟ್ಬಿಟ್ಟು ಪೂಜೆ, ಮರ ಎಲ್ಲ ಪೂಜೆ ಮಾಡಿ ನಾವು ಮುತ್ತೈದೆಯವ್ರನ್ನ ಕರಿತೀವಿ. ಮುತ್ತೈದೆಯವ್ರನ್ನ ಕರೆದಾಗ ನಾವೆಲ್ಲರಿಗೂ ಕುಂಕುಮ ಕೊಟ್ಟು ಅವ್ರಗಳಿಗೆಲ್ಲ ಮುತ್ತೈದೆಯವ್ರಿಗೆ ಬಾಗಿನ ಕೊಟ್ಬಿಟ್ಟು ಅವ್ರಗಳಿಗೆಲ್ಲ ಊಟಕ್ಕೆ ಇಡ್ತೀವಿ. ನಮ್ಮನೆಯಲ್ಲಿ ನಮ್ಮ ಸೊಸೈದಿರು ಎಲ್ಲ ಇದನ್ನೆಲ್ಲ ಅಲಂಕಾರ ಅವರೇ ಮಾಡ್ತಾ ಇರೋದು. ಈಗ ನನ್ನ ಕೈಲಿ ಅದೆಲ್ಲ ಆಗಲ್ಲ, ನಾನು ಪೂಜೆ ಎಲ್ಲ ಮಾಡಿಕೊಡ್ತೀನಿ. ಅವರು ಎಲ್ಲ ಉಪವಾಸ ಇರ್ತಾರೆ. ಈಗ ಎಲ್ಲರಿಗೂ ಬಾಗಿನ ಕೊಟ್ಟು ಆದಮೇಲೆ ಗೌರಿ ಪೂಜೆದು ಉಪವಾಸ ಮುಗಿಸ್ಕೊಂಡು ಊಟ ಮಾಡ್ತಾರೆ ಅವ್ರುಗಳು. ಅಲ್ಲಿ ತನಕ ಉಪವಾಸ ಇರ್ತಾರೆ ಬೆಳಗ್ಗಿಂದಲೂ. ಗೌರಿಯನ್ನ ಯಾವಾಗ ವಿಸರ್ಜಿಸ್ತೀವಿ? ನಾವು ಸಂಜೆಗೆ ವಿಸರ್ಜಿಸ್ಬಿಡ್ತೀವಿ. ಏಕೆಂದ್ರೆ ನಮ್ಮನೇಲಿ ಗಣೇಶನ ತರ ಪದ್ಧತಿ ಇಲ್ಲ.
ಅದಕ್ಕೆ ಹಿಂಗೆ ಮನೇಲಿ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ, ಇಲ್ಲಿ ಮಕ್ಕಳೆಲ್ಲ ಮಲಗೋದು ಎಲ್ಲ ಆಗುತ್ತಲ್ಲ, ಮೈಲಿಗೆ ಎಲ್ಲ ಆಗ್ಬಾರ್ದು ಅಂತೇಳಿ ಸಂಜೆ 10 ಗಂಟೆ ಮೇಲೆ ವಿಸರ್ಜಿಸ್ಬಿಡ್ತೀವಿ ಗೌರಿನ. ನೋಡಿದ್ರಲ್ಲ ವೀಕ್ಷಕರೇ, ಗೌರಿಯನ್ನು ಯಾವ ರೀತಿಯಾಗಿ ಅಲಂಕರಿಸಿ ಯಾವ ರೀತಿಯಾಗಿ ವಿಸರ್ಜನೆ ಮಾಡ್ತಾರೆ ಅಂದ್ಬಿಟ್ಟು ಇವರು ಇನ್ನು ಗಣೇಶನನ್ನು ಪ್ರತಿಷ್ಠಾಪಿಸ್ತಾರ. ನಾಳೆ ಗಣೇಶ ಹಬ್ಬ ಬಂದಿದೆ, ಗಣೇಶ ಪೂಜೆಯನ್ನು ಮಾಡ್ತಾರ ನೋಡೋಣ. ಗಣೇಶ ಹಬ್ಬ ಏನಾದ್ರೂ ನಾಳೆ ಮಾಡ್ತೀರಾ? ಹಬ್ಬ ಮಾಡ್ತೀವಿ, ಆದರೆ ಗಣೇಶನ ತರೋದಿಲ್ಲ, ಮಣ್ಣಿನ ಗಣೇಶನ ತರಲ್ಲ, ಮಾಮೂಲು ಮನೇಲಿ ಬೆಳ್ಳಿ ಗಣಪತಿ ಇರುತ್ತಲ್ಲ, ಪೂಜೆ ಮಾಡಿ ಹಬ್ಬ ಎಲ್ಲ ಮಾಡ್ತೀವಿ. ವೀಕ್ಷಕರೇ, ನಾವು ಇಲ್ಲಿವರೆಗೂ ಗೌರಿ ಪೂಜಾ ಅಲಂಕಾರ, ಪೂಜಾ ವಿಧಾನ, ಮತ್ತೆ ಗೌರಿ ಆರಾಧನೆ, ಅದರಿಂದ ಆಗೋ ಒಳ್ಳೆಯದು, ಮತ್ತೆ ಭಕ್ತಿಪೂರ್ವಕವಾಗಿ ಗೌರಿ ಪೂಜೆ ಮಾಡೋದು, ಈ ವಿಶೇಷತೆ ಎಲ್ಲ ತಿಳ್ಕೊಂಡ್ವಿ. ಮುಖ್ಯವಾಗಿ ಗೌರಿ ಹಬ್ಬ ಅಂದ್ರೆ ಮುತ್ತೈದೆಯರ ಹಬ್ಬ ಅಂತ ನಮ್ಮ ಪುರಾತನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಗೌರಿ ಹಬ್ಬದಲ್ಲಿ ಗೌರಿ ಪೂಜೆ ಎಷ್ಟು ವಿಶೇಷವಾದದ್ದು, ಅಷ್ಟೇ ವಿಶೇಷವಾದದ್ದು ಬಾಗಿನ ಕೊಡುವುದು. ಬಾಗಿನ ಕೊಟ್ಟರೆ ಗೌರಿ ಸಕಲ ಸಮೃದ್ಧಿಯನ್ನು ಮನೆಯಲ್ಲಿ ವೃದ್ಧಿಸಿ ಮತ್ತೆ ಸಂತಾನ ಭಾಗ್ಯವನ್ನು ವೃದ್ಧಿಸ್ತಾಳೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿ ಈಗ ನಾವು ಸುನಂದ ರಾಜಶೇಖರ್ ಅವ್ರ ಮನೆಯಲ್ಲಿ ಬಾಗಿನ ಕೊಡ್ತಿದ್ದಾರೆ, ಅದನ್ನು ನೋಡೋಣ ಬನ್ನಿ.
ಪೂಜೆ ಅಲಂಕಾರ ನೋಡಲು ತುಂಬಾ ಸೊಗಸಾಗಿದೆ. ಈ ಗೌರಿ ಪೂಜೆಯನ್ನ ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಭಕ್ತಿ ಭಾವ ತುಂಬಿ ಉಕ್ಕಿ ಬರುತ್ತೆ. ಹಾಗಿದ್ರೆ ಈ ಪೂಜೆಯನ್ನ ಯಾವ ರೀತಿ ತಯಾರು ಮಾಡಿದ್ದಾರೆ, ಈ ಮಂಟಪ ಪೂಜಾ ವಿಧಾನ ಎಲ್ಲ ಹೇಗ್ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನನ್ನ ಹೆಸರು ಗಂಗಾ ಅಂತ. ನಾನು ಕೈ ಕೆಲಸ ಅದೆಲ್ಲ ತುಂಬಾ ಮಾಡ್ತಾ ಇರ್ತೀನಿ, ತುಂಬಾ ಇಷ್ಟ ನನಗೆ, ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ. ಹಂಗಾಗಿ ಒಂದು 6 ತಿಂಗಳಿಂದ ಎಲ್ಲೋ ಒಂದು ಕಡೆ ನೋಡಿದ್ದೆ ಇದನ್ನು. ಯಾವ ಥರ ಅಂದರೆ ಗಣೇಶನ ಇದರೊಳಗೆ ನೋಡಿದ್ದೆ ನಾನು. ಅದಕ್ಕೆ ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ನನ್ನ ಮಗಳು ಒಂದು ಸ್ವಲ್ಪ ಪ್ಲ್ಯಾನ್ ಕೊಟ್ಟಲು, ಇಬ್ಬರು ಸೇರಿ ಆಮೇಲೆ ನಮ್ಮ ಚಿಕ್ಕ ಮಗಳದು ಎಲ್ಲರದ್ದು ಸೇರಿ ಮಾಡಿದ್ವಿ. ತುಂಬ ಖುಷಿಯಿಂದ ಪ್ರಿಪೇರ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಈ ಥರ ನಮ್ಮನೇಲಿ. ಯಾವಾಗಲೂ ಸ್ವಲ್ಪ ಚೇಂಜ್ ಆಗಿ ಮಾಡ್ತಾ ಇದ್ವಿ, ಆರ್ಟಿಫಿಷಿಯಲ್ ಹೂವೆಲ್ಲ ಹಾಕಿ. ಅಲಂಕಾರ ಮಾಡಕ್ಕೆ ಅಮ್ಮನ ಜೊತೆಗೆ ನೀವು ಸಹಾಯ ಮಾಡಿದ್ರಾ? ಏನೆಲ್ಲ ಸಹಾಯ ಮಾಡಿದ್ರಿ? ಮಂಟಪ ಮಾಡಕ್ಕೆ ಸಹಾಯ ಮಾಡಿದ್ವಿ. ಆದ್ಮೇಲೆ ಅದೆಲ್ಲ ಕಟ್ಟೋದಕ್ಕೆ 2 ದಿನದಿಂದ ಮೊದಲಿಂದಾನೆ ಕಟ್ತಾ ಇದ್ವಿ. ಮತ್ತೆ ಸೀರೆ ಎಲ್ಲ ಗೌರಿ ಉಡ್ಸೋದಕ್ಕೆ ಅದಕ್ಕೆಲ್ಲ ಸಹಾಯ ಮಾಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ, ಈ ತರ ಹೊಸದಾಗಿ ಮಾಡಿದ್ವಿ ಈ ಸತಿ, ಚೆನ್ನಾಗಿದೆ ಅಂತ ಅನಿಸ್ತಿದೆ. ಮಂಟಪ ಎಲ್ಲ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಮಾಡಿದ್ದೀವಿ. ನಾವು ಹೋದ ವರ್ಷ ಎಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ಜೊತೆ ಸೇರಿ ಮಾಡಬೇಕಾದ್ರೆ ಭಾಳ ಖುಷಿಯಿಂದ ಭಾಳ ಸಂತೋಷದಿಂದ ಮಾಡ್ತಿದ್ವಿ. ಈ ಸತಿ ನಮ್ಮ ಅಕ್ಕ ಅಣ್ಣವ್ರಿಗೆ ಯಾರು ವೀಕ್ಷಕರೇ. ಸುನಂದ ರಾಜಶೇಖರ್ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಗೌರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ. ಕ್ಯಾಮ್ರಾಮ್ಯಾನ್ ಜಗದೀಶ್ ಶಿಗ್ನಳ್ಳಿ ಜೊತೆ ಶ್ವೇತಾ ಜೀಸ್. ಇದಾಗಿತ್ತು ಇಂದಿನ ವಿಶೇಷತೆ. ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ.